ಪಾಠದ ಪಾರ್ಟ್ ತ್ರೀ ಅನ್ನ ನೋಡ್ಬೇಕಾದ್ರೆ ಪಾರ್ಟ್ ಮತ್ತೆ ಪಾರ್ಟ್ ಒನ್ ಏನು ನೋಡಿದಿರಾ ಯಾವ ಪಾಠವನ್ನ ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳಿ ಸೊ ಈ ಪಾಠ ನಿಮಗೆ ಅರ್ಥ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಈ ಹಿಂದಿನ ಈ ಪಾರ್ಟ್ ತ್ರೀನಲ್ಲಿ ನಾವು ಯಾವುದನ್ನು ತಿಳ್ಕೊಳ್ಳೋಣ ಅಂತಂದರೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿಂದಿನ ಪಾಠದಲ್ಲಿ ರೋಧ ಮತ್ತು ರೋಧಶೀಲತೆಯ ಬಗ್ಗೆ ತಿಳ್ಕೊಂಡಿದ್ವಿ ಈಗ ನಾವು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಸೊ ಏನಿದು ಸರಣಿ ಜೋಡಣೆ ಸಮಾಂತರ ಜೋಡಣೆ ಅಂತ ಅನ್ನೋದಾದರೆ ನಾವೀಗ ಉಪಕರಣಗಳನ್ನು ಬಳಸ್ತೀವಿ ವಿದ್ಯುತ್ ಉಪಕರಣಗಳನ್ನು ಫ್ರಿಡ್ಜ್ ಟಿ ವಿ ಈ ರೀತಿಯಾಗಿ ಬಳಸ್ತೀವಲ್ಲ ಮಕ್ಕಳೇ ರೋಧದ ಬಗ್ಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಓಮನ ನಿಯಮನೂ ಕೂಡ ತಿಳ್ಕೊಂಡಿದ್ದೀರಾ ಸೊ ಓಮನ ನಿಯಮವನ್ನು ಉಪಯೋಗಿಸ್ಕೊಂಡು ನಾವು ರೋಧಕಗಳನ್ನು ಉಪಕರಣಗಳಲ್ಲಿ ಸಂಯೋಜನೆ ಮಾಡೋದು ಸೊ ವಿದ್ಯುತ್ ಉಪಕರಣಗಳಲ್ಲಿ ಇಲ್ಲಿ ಬರೆದಿದ್ದೀನಿ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ ವಿದ್ಯುತ್ ಉಪಕರಣಗಳಲ್ಲಿ ರೋಧಕಗಳನ್ನು ವಿವಿಧ ರೀತಿಯಲ್ಲಿ ಸಂಯೋಜನೆ ಮಾಡಿ ನಾವು ಬಳಸ್ತೀವಂತೆ ಸೊ ಯಾವ ರೀತಿ ರೋಧಕ ರೋಧಕ ಅಂದರೆ ಅಡೆತಡೆಗಳು ಅಂತ ಗೊತ್ತಾಗಿದೆ ರೋಧದ ಬಗ್ಗೆ ನಿಮಗೆ ಉಪಕರಣದಲ್ಲಿ ಬಳಸ್ತಾರೆ ಈ ರೋಧವನ್ನು ಯಾಕೆಂದರೆ ಕರೆಂಟ್ ಸಡನ್ನಾಗಿ ಬಂದರೆ ಎಲ್ಲ ಉಪಕರಣಗಳು ಸುಟ್ಟೋಗುತ್ತೆ ಸ್ವಲ್ಪ ಅಲ್ಲಿ ಅಡ್ಡಿ ಉಂಟು ಮಾಡಿ ಕಡಿಮೆ ಕರೆಂಟು ಸ್ವಲ್ಪ ಸ್ವಲ್ಪನೇ ಹೋಗೋ ಹಾಗೆ ಮಾಡುವಂಥದ್ದು ಆಗ ಉಪಕರಣಗಳು ಸೇವ್ ಆಗುತ್ತೆ ಸೊ ಇಲ್ಲಿ ನೋಡೋಣ ಹೇಗೆ ಉಪಕರಣಗಳಲ್ಲಿ ರೋಧಗಳನ್ನು ಅಳವಡಿಸಿರ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಇದು ಎರಡು ಚಿತ್ರಗಳಿದೆ ಎರಡೂ ಚಿತ್ರ ನಿಮಗೆ ಇದೆ ಮಕ್ಕಳೇ ಎಕ್ಸಾಮ್ಗೆ ನಿಮಗೆ ಎರಡೂ ಚಿತ್ರ ಇದೆ ವಾಹಕ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರುವ ಚಿತ್ರವನ್ನು ಬರೆಯಿರಿ ಅಥವಾ ಸಮಾಂತರವಾಗಿ ಜೋಡಿಸಿರುವ ರೋಧಕದ ಚಿತ್ರವನ್ನು ಬರೆಯಿರಿ ಅಂತ ಹೇಳ್ತಾರೆ ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳು ಮತ್ತು ಸಮಾಂತರವಾಗಿ ಜೋಡಿಸಿದ ರೋಧಕಗಳು ಎರಡೂ ಚಿತ್ರಗಳು ಇದೆ ನಿಮಗೆ ಬರುವ ಸಾಧ್ಯತೆ ಇದೆ ಮತ್ತು ಇದ್ರ ಮೇಲೆ ಲೆಕ್ಕಗಳಿದೆ ಅದು ಕೂಡ ಬರುವ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೋಸ್ಕರ ಸರಣಿ ಕ್ರಮ ಜೋಡಣೆ ಸಮಾಂತರ ಜೋಡಣೆ ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳೇ ಸೊ ಇಲ್ಲಿ ಸರಣಿ ಕ್ರಮ ಜೋಡಣೆ ಅಂತ ನೋಡೋದಾದರೆ ಇಲ್ಲಿ ನಾನು ನೋಡಿ ಸರಣಿ ಕ್ರಮವನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಮಕ್ಕಳೇ ಸರಣಿ ಕ್ರಮವನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಸರಣಿ ಕ್ರಮ ಬರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೊ ಏನಿದು ಸರಣಿ ಕ್ರಮ ಜೋಡಣೆ ಅಂದರೆ ನೋಡಿ ಇಲ್ಲಿ ಆರ್ ಒನ್ ಆರ್ ಟು ಆರ್ ತ್ರೀ ಅಂತ ಇದೆ ಸೊ ಆರ್ ಒನ್ ಆರ್ ಟು ಆರ್ ತ್ರೀ ಅನ್ನೋದು ರೋಧಕಗಳು ಆರ್ ಒನ್ ಆರ್ ಟು ಆರ್ ತ್ರೀ ಅಲ್ಲಿ ಕರೆಂಟನ್ನು ವಿದ್ಯುತ್ತನ್ನು ನಾನು ಅಲ್ಲಿ ಬಳಸಿದ್ದೀನಿ ಸೊ ವಿದ್ಯುತ್ ನೋಡಿ ಇಲ್ಲಿ ಐ ಅಂತ ಅಂದ್ಬಿಟ್ಟು ವಿದ್ಯುತ್ ಐ ಐ ಐ ಅಂತ ಇದೆ ಆದರೆ ಇಲ್ಲಿ ರೋಧಕ ಆರ್ ಒನ್ ಆರ್ ಟು ಆರ್ ತ್ರೀ ಅಂತ ಇದೆ ಸೊ ವಿದ್ಯುತ್ ಯಾವಾಗಲೂ ನೀವು ತಿಳ್ಕೊಳ್ಳಿ ಮಕ್ಕಳೇ ನಾವು ಸೆಲ್ನೇ ತಗೊಳ್ಳಿ ಅಥವಾ ವಿದ್ಯುತ್ ಮಂಡಲ ತಗೊಳ್ಳಿ ಒಂದು ದೊಡ್ಡ ಗೆರೆ ಇರುತ್ತೆ ಇನ್ನೊಂದು ಸಣ್ಣ ಗೆರೆ ಇರುತ್ತೆ ಮಕ್ಕಳೇ ಸೊ ಈ ದೊಡ್ಡ ಗೆರೆ ಇರೋದನ್ನ ಪ್ಲಸ್ ಅಂತೀವಿ ಸಣ್ಣ ಗೆರೆ ಇರೋದನ್ನು ಮೈನಸ್ ಅಂತ ಹೇಳ್ತೀವಿ ಸೊ ಯಾವಾಗಲೂ ಕರೆಂಟು ಪ್ಲಸ್ಸಿಂದ ಈ ಕಡೆಗೆ ಬರ್ತಾ ಇರುತ್ತೆ ಆದರೆ ಎಲೆಕ್ಟ್ರಾನುಗಳು ಹೇಗೆ ಈ ಮೈನಸ್ ಅಂತ ಚಿಕ್ಕದಾಗಿ ಇದೆಯಲ್ಲ ಎಲೆಕ್ಟ್ರಾನುಗಳು ಈ ರೀತಿಯಾಗಿ ಬರುತ್ತೆ ನೋಡಿ ಈ ದಿಕ್ಕಿನಲ್ಲಿ ಬರುತ್ತೆ ಎಲೆಕ್ಟ್ರಾನುಗಳು ವಿದ್ಯುತ್ ಮಂಡಲದಲ್ಲಿ ಆದರೆ ಈ ದೊಡ್ಡ ಚಿಹ್ನೆ ಇದೆಯಲ್ಲ ಆ ಚಿಹ್ನೆಯ ಭಾಗ ಕಡೆಯಿಂದ ವಿದ್ಯುತ್ತು ಇರುತ್ತೆ ಅಂದರೆ ವಿದ್ಯುತ್ತು ಎಲೆಕ್ಟ್ರಾನುಗಳ ಹರಿವಿಗೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ಇದು ಚೆನ್ನಾಗಿ ತಿಳ್ಕೊಳ್ಳಿ ನೀವು ಫಸ್ಟ್ ಪಾರ್ಟಲ್ಲೇ ತಿಳ್ಕೊಂಡಿರ್ತೀರಾ ಎಲೆಕ್ಟ್ರಾನುಗಳ ಹರಿವು ವಿದ್ಯುತ್ ಹರಿವಿಗೆ ವಿರುದ್ಧವಾಗಿರುತ್ತದೆ ಅಥವಾ ವಿದ್ಯುತ್ತಿನ ಹರಿವು ಎಲೆಕ್ಟ್ರಾನಿನ ಹರಿವಿಗೆ ವಿರುದ್ಧ ದಿಕ್ಕಿನಲ್ಲಿರುತ್ತೆ ಅದು ತಿಳ್ಕೊಳ್ಳಿ ದೊಡ್ಡದಾಗಿ ಉದ್ದ ಲೈನ್ ಇರೋದು ಪ್ಲಸ್ಸು ಸಣ್ಣ ಲೈನ್ ಇರೋದು ಮೈನಸ್ಸು ಇದನ್ನು ತಿಳ್ಕೊಳ್ಳಿ ನೆಕ್ಸ್ಟು ಇನ್ನು ನಾನು ಇಲ್ಲಿ ಕರೆಂಟನ್ನು ಹರಿಸಿದ್ದೀನಿ ಇಲ್ಲಿ ಹತ್ತು ಆಂಪಿಯರಷ್ಟು ಕರೆಂಟನ್ನು ಇಲ್ಲಿ ಹರಿಸಿದ್ದೀನಿ ಅಂತ ತಿಳ್ಕೊಳ್ಳಿ ಮಕ್ಕಳೇ ಇಲ್ಲಿ ಮೂರು ಬಲ್ಪನ್ನು ಅಳವಡಿಸಿದ್ದೀನಿ ಸರಣಿ ಜೋಡಣೆಯಲ್ಲಿ ಅಳವಡಿಸಿದ್ದೀನಿ ಮೂರು ಬಲ್ಪನ್ನು ಕರೆಂಟ್ ಏನಾಗ್ತಾ ಇದೆ ಡಿವೈಡ್ ಆಗ್ತಾ ಇದೆಯಾ ಇಲ್ಲಿ ಇಲ್ಲ ಡಿವೈಡ್ ಆಗ್ತಾ ಇಲ್ಲ ಇಲ್ಲಿ ಎಷ್ಟು ನಾನು ಹತ್ತು ಆಂಪಿಯರ್ ಅಷ್ಟು ಕರೆಂಟನ್ನು ಕಳಿಸಿದ್ದೀನಿ ಅಂದರೆ ನೋಡಿ ಹತ್ತು ಆಂಪಿಯರ್ ಅಷ್ಟೇ ಎಲ್ಲ ಕಡೆಗೂ ಕರೆಂಟ್ ಬರ್ತಾ ಇದೆ ಎಲ್ಲೂ ಡಿವೈಡ್ ಆಗಿಲ್ಲ ಇಲ್ಲೂ ಬಂದಾಗಲೂ ಹತ್ತು ಆಂಪಿಯರ್ ಅಷ್ಟೇ ಕರೆಂಟ್ ಬರ್ತಾ ಇದೆ ಆದರೆ ಇಲ್ಲಿ ವೋಲ್ಟ್ ಮೀಟರನ್ನು ಅಳವಡಿಸಿದ್ದೀನಿ ನೋಡಿ ವಿಭವಾಂತರವನ್ನು ಕಂಡುಹಿಡಿಯೋದಕ್ಕೆ ನಾನು ವೋಲ್ಟ್ ಮೀಟರನ್ನು ಅಳವಡಿಸಿದ್ದೀನಿ ಇಲ್ಲಿ ಇಲ್ಲೇ ಬೇರೆ ಇಲ್ಲೇ ಬೇರೆ ಇಲ್ಲೇ ಬೇರೆ ವೋಲ್ಟ್ ಮೀಟರ್ ಇದೆ ಸೊ ಬೇರೆ ಬೇರೆಯಾಗಿ ವೋಲ್ಟ್ ಮೀಟರ್ ಇದೆ ಅಂದರೆ ವಿಭವಾಂತರ ಬೇರೆ ಬೇರೆ ಇದೆ ವಿದ್ಯುತ್ ಏನಾಗ್ತಾ ಇದೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ವಿದ್ಯುತ್ ಏನಾಗ್ತಾ ಇದೆ ಸೇಮ್ ಇದೆ ಒಂದೇ ಇದೆ ಆದರೆ ವಿಭವಾಂತರ ಏನಾಯಿತು ಬೇರೆ ಬೇರೆ ಆಯಿತು ಸೊ ಇದನ್ನು ಕೇಳ್ತಾರೆ ಮಕ್ಕಳೇ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ವಿದ್ಯುತ್ ಮಂಡಲವನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ವಿದ್ಯುತ್ ಹಾಗೂ ವಿಭವಾಂತರದಲ್ಲಿ ಯಾವ ಬದಲಾವಣೆಯಾಗುತ್ತದೆ ಬರ್ಕೊಳ್ಳಿ ಮಕ್ಕಳೇ ಇದು ತುಂಬ ಇಂಪಾರ್ಟೆಂಟು ವಿದ್ಯುತ್ ಮಂಡಲವನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ವಿದ್ಯುತ್ ಹಾಗೂ ವಿಭವಾಂತರದಲ್ಲಿ ಯಾವ ಬದಲಾವಣೆಯನ್ನು ಕಾಣುವಿರಿ ಅಂತ ಏನಾದರೂ ಹೇಳಿದರೆ ನೋಡಿ ಇಲ್ಲಿ ವಿದ್ಯುತ್ ಬಗ್ಗೆ ಯಾವ ಬದಲಾವಣೆ ನೋಡ್ತೀವಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಯಾವ ಬದಲಾವಣೆನೂ ಇಲ್ಲ ಅಂದರೆ ವಿದ್ಯುತ್ ಡಿವೈಡ್ ಆಗಿಲ್ಲ ವಿದ್ಯುತ್ ಎಲ್ಲ ಕಡೆಯೂ ಒಂದೇ ಸಮ ಇರುತ್ತೆ ಆದರೆ ವಿಭವಾಂತರ ಬೇರೆ ಬೇರೆ ಆಗಿರುತ್ತೆ ವಿಭವಾಂತರ ಬೇರೆ ಬೇರೆ ಆಗಿರುತ್ತೆ ವಿದ್ಯುತ್ ಒಂದೇ ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ ಈ ಪ್ರಶ್ನೆಗೆ ಆನ್ಸರ್ ಅದೇ ನಾನಿಲ್ಲಿ ಸಮಾಂತರ ಜೋಡಣೆಯನ್ನು ಜೋಡಿಸಿದ್ದೀನಿ ಮಕ್ಕಳೇ ಸಮಾಂತರ ಜೋಡಣೆ ಎಂದಾಗ ನೋಡಿ ಹತ್ತು ಆಂಪಿಯರ್ ಅಷ್ಟು ನಾನು ವಿದ್ಯುತ್ತನ್ನು ಇಲ್ಲಿ ಹರಿಸ್ತಾ ಇದ್ದೀನಿ ಹರಿಸಿದಾಗ ನೋಡಿ ಇಲ್ಲಿ ಐದು ಅರಿ ಆಂಪಿಯರ್ ಅಷ್ಟು ಇದೆ ಇಲ್ಲಿ ಮೂರು ಆಂಪಿಯರ್ ಇಲ್ಲಿ ಎರಡು ಆಂಪಿಯರ್ ಅಷ್ಟು ಸೊ ಇಲ್ಲಿ ವಿದ್ಯುತ್ತು ಏನಾಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಡಿವೈಡ್ ಆಯಿತು ವಿದ್ಯುತ್ ಡಿವೈಡ್ ಆಯಿತು ಆದರೆ ಇಲ್ಲಿ ಇರುವಂತಹ ಮೂರು ಡಿವಿಷನ್ಗೂ ತಂತಿಗೂ ನಾನು ಒಂದೇ ವೋಲ್ಟ್ ಮೀಟ್ರ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬ್ಲೂ ಕಲರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ವೋಲ್ಟ್ ಮೀಟ್ರ್ ಒಂದೇ ಇದೆ ಆದರೆ ವಿದ್ಯುತ್ ಏನಾಗಿದೆ ಇಲ್ಲಿ ಡಿವೈಡ್ ಆಗಿದೆ ಆದರೆ ಇಲ್ಲಿ ನೋಡಿ ವಿದ್ಯುತ್ ಒಂದೇ ಇದೆ ವೋಲ್ಟ್ ಮೀಟ್ರ್ ಡಿವೈಡ್ ಆಗಿದೆ ನೋಡ್ಕೊಳ್ಬೋದು ನೀವು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿದ್ಯುತ್ ಸೇಮು ಆದರೆ ಇಲ್ಲಿ ವಿದ್ಯುತ್ ವಿಭಜನೆ ಆಗಿದೆ ವೋಲ್ಟ್ ಮೀಟ್ರ್ ಅಂದರೆ ವಿಭವಾಂತರ ಬೇರೆ ಬೇರೆ ಆಗಿದೆ ವಿಭವಾಂತರ ಒಂದೇ ಆಗಿದೆ ಇದು ಡಿಫ್ರೆನ್ಸ್ ನೀವು ತಿಳ್ಕೊಳ್ಳಿ ಇಲ್ಲೂ ಕೂಡ ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ ಮಕ್ಕಳೇ ಯಾವ ರೀತಿ ಅಂದರೆ ವಿದ್ಯುತ್ ಮಂಡಲವನ್ನು ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದಾಗ ವಿದ್ಯುತ್ ಹಾಗೂ ವಿಭವಾಂತರದಲ್ಲಿ ಯಾವ ಬದಲಾವಣೆಯನ್ನು ಕಾಣುವಿರಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಮಂಡಲವನ್ನು ನಾವು ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಹಾಗೂ ವಿಭವಾಂತರದಲ್ಲಿ ಯಾವ ಬದಲಾವಣೆ ಕಾಣುವಿರಿ ಉತ್ತರ ಈ ರೀತಿ ಇರುತ್ತೆ ವಿದ್ಯುತ್ ವಿಭಜನೆ ಆಗುತ್ತೆ ಆದ್ದರಿಂದ ವಿದ್ಯುತ್ ಹರಿಯುವಿಕೆ ಬೇರೆ ಬೇರೆ ಇರುತ್ತೆ ಆದರೆ ವಿಭವ ಅಂತರ ಒಂದೇ ಇರುತ್ತದೆ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು ಸೊ ಇಲ್ಲಿ ವಿದ್ಯುತ್ ಸೇಮು ಇಲ್ಲಿ ವಿದ್ಯುತ್ ಡಿಫ್ರೆಂಟು ಇಲ್ಲಿ ವಿಭವಾಂತರ ಬೇರೆ ಬೇರೆ ಇಲ್ಲಿ ವಿಭವಾಂತರ ಒಂದೇ ಅದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಆ ಪ್ರಶ್ನೆಗೆ ಉತ್ತರವನ್ನು ನೀವು ಹೇಳಬಹುದು ಇನ್ನು ನೆಕ್ಸ್ಟ್ ಯಾವುದು ಸರಣಿ ಕ್ರಮದಲ್ಲಿ ಜೋಡಣೆ ಮಾಡೋದು ಒಳ್ಳೆಯದ ಸಮಾಂತರ ಜಿ ಜೋಡಣೆ ಮಾಡೋದು ಒಳ್ಳೆಯದ ಅಂತ ನೋಡೋದಾದರೆ ನಾವು ಮನೆಯಲ್ಲಿ ವಾಟರ್ ಹೀಟ್ರ್ ಬಳಸ್ತೀವಲ್ಲ ಮಕ್ಕಳೇ ಆ ವಾಟರ್ ಹೀಟ್ರಲ್ಲಿ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ನಾವು ಬೇಸಿಗೆನಲ್ಲಿ ಕಡಿಮೆ ಬೇಕು ನಮಗೆ ಶಾಖ ಬಿಸಿ ಕಡಿಮೆ ಬೇಕು ನೀರು ಅದೇ ಇದರಲ್ಲಾದರೆ ಚಳಿಗಾಲದಲ್ಲಾದರೆ ಜಾಸ್ತಿ ಬಿಸಿ ಬೇಕು ಆಗ ಬದಲಾವಣೆ ಮಾಡಿಕೊಳ್ಬೇಕು ಏನು ಕರೆಂಟ್ ಹರಿಯೋದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಜೋಡಿಸಿದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಆ ರೀತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದೇ ಸಮ ಕರೆಂಟ್ ಹರಿತಾ ಇರುತ್ತೆ ಆದರೆ ಸಮಾಂತರ ಜೋಡಣೆಯಾದಾಗ ಇಲ್ಲಿ ಕರೆಂಟು ಬೇರೆ ಬೇರೆ ರೀತಿಯಾಗಿ ಇದು ಮಾಡ್ತಾರೆ ಇಲ್ಲೊಂದು ಸ್ವಿಚ್ ಇಟ್ಟಿರ್ತಾರೆ ಸ್ವಿಚ್ಚನ್ನು ನಾವು ಆ ಕಡೆಗೆ ತಿರುಗಿಸಿದ್ರೆ ನೋಡಿ ಐದು ಆ್ಯಂಪಿಯರಷ್ಟು ಕರೆಂಟ್ ಹರಿದು ಜಾಸ್ತಿ ಬಿಸಿ ಬರುತ್ತೆ ಈ ಕಡೆ ತಿರುಗಿಸಿದ್ರೆ ಮೂರು ಆ್ಯಂಪಿಯರಷ್ಟು ಕರೆಂಟ್ ಹೋಗಿ ಕಡಿಮೆ ಬಿಸಿ ಬರುತ್ತೆ ಸೊ ಸಮ್ಮರ್ ವಿಂಟರ್ ಅಂತ ನೀವು ವಾಟರ್ ಹೀಟ್ರಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿದರೆ ಈ ರೀತಿ ತಿರುಗಿಸ್ಕೊಳ್ಬಹುದು ನಾವು ಬಿಸಿ ಹೆಚ್ಚು ಬೇಕಾ ಕಡಿಮೆ ಬೇಕಾ ಅಂತ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದ್ರೆ ಅದೇ ಸರಣಿ ಕ್ರಮದಲ್ಲಿ ಈ ರೀತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ವಾಟ್ರ್ ಹೀಟ್ರಲ್ಲಿ ಇದನ್ನು ಉಪಯೋಗಿಸೋದಕ್ಕೆ ಆಗೋದಿಲ್ಲ ಯಾಕೆ ಬಿಸಿ ಯಾವಾಗ್ ಬೇಕು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಮತ್ತೆ ಸರಣಿ ಕ್ರಮದಲ್ಲಿ ಸಮಾಂತರ ಜೋಡಣೆಗೆ ಕಂಪೇರ್ ಮಾಡಿದ್ರೆ ಸರಣಿ ಕ್ರಮ ಅನ ಅನಾನುಕೂಲ ಏನು ಈ ಪ್ರಶ್ನೆಯನ್ನು ಕೇಳ್ತಾರೆ ಸರಣಿ ಕ್ರಮ ಜೋಡಣೆಯಲ್ಲಾಗುವಂತಹ ಅನಾನುಕೂಲಗಳೇನು ಅಂತ ಹೇಳಿದ್ರೆ ವಿದ್ಯುತ್ತು ಒಂದೇ ಸಮ ಅರಿತಾ ಇರುತ್ತೆ ಯಾವುದಾದ್ರೂ ಒಂದು ಸಂಪರ್ಕ ಕಡಿತ ಆದರೆ ನೋಡಿ ಇಲ್ಲೇ ಸಂಪರ್ಕ ಕಡಿತ ಆಗಿಬಿಟ್ರೆ ಇಲ್ಲೇ ಕಡಿತ ಆಗಿಬಿಟ್ರೆ ಇಲ್ಲಿ ಮುಂದಕ್ಕೆ ಕರೆಂಟು ಹರಿಯೋದಿಲ್ಲ ಈ ಉಪಕರಣ ಮತ್ತು ಈ ಉಪಕರಣ ವರ್ಕ್ ಆಗೋದಿಲ್ಲ ಅದೇ ನೀವು ಸಮಾಂತರ ಜೋಡಣೆಯಲ್ಲಿ ಏನಾದರೂ ಇದು ಮಾಡಿದ್ರೆ ನೋಡಿ ಇಲ್ಲಿ ಕರೆಂಟ್ ಕಟ್ಟಾಯಿತು ಅಂದರೆ ಈ ಬಲ್ಪ್ ಉರಿಯಲ್ಲ ಈ ಬಲ್ಪ್ ಉರಿಯೋಲ್ಲ ಇಲ್ಲಿ ಕಟ್ಟಾದರೆ ಇದು ಉರಿಯಲ್ಲ ಇದು ಉರಿಯಲ್ಲ ಇದು ಮಾತ್ರ ಉರಿಯುತ್ತೆ ಈ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ ಬಟ್ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಕರೆಂಟೇ ಡಿವೈಡ್ ಆಗಿಬಿಡುತ್ತೆ ಸೊ ಕರೆಂಟಿನ ಸಮಸ್ಯೆ ಇಲ್ಲಿ ಬಂದಾಗ ವಿದ್ಯುತ್ ಮಂಡಲ ಇದು ಮಾತ್ರ ಎಫೆಕ್ಟ್ ಆಗುತ್ತೆ ಇವೆರಡಕ್ಕೂ ಎಫೆಕ್ಟ್ ಆಗೋಲ್ಲ ಇದು ತನ್ನ ಕಾರ್ಯವನ್ನು ತಾನು ಮಾಡುತ್ತೆ ಇದು ಸಮಾಂತರ ಜೋಡಣೆಯ ಅನುಕೂಲ ಸೊ ಇದು ಸರಣಿ ಜೋಡಣೆಯ ಅನಾನುಕೂಲ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರಣಿ ಜೋಡಣೆ ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಸೊ ನಾವು ಉಪಕರಣಗಳಲ್ಲಿ ಸರಣಿ ಜೋಡಣೆಯನ್ನು ಮಾಡಿದ್ರೆ ಯಾವ ಅನಾನುಕೂಲ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲ ಅಂದರೆ ಒಂದು ಘಟಕ ವಿಫಲ ಆದರೆ ಮಂಡಲ ಮುರಿದು ಹೋಗುತ್ತೆ ಯಾವುದೇ ಉಳಿದ ಘಟಕಗಳು ಕಾರ್ಯ ನಿರ್ವಹಿಸೋದಿಲ್ಲ ಮತ್ತು ವಿದ್ಯುತ್ ಹೀಟರಲ್ಲೂ ಕೂಡ ಸರಣಿ ಕ್ರಮ ಜೋಡಿಸೋದಕ್ಕೆ ಅಪ್ರಯೋಜಕ ಯಾಕೆಂದರೆ ಬೇಕಾದಾಗ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹೆಚ್ಚು ಬಿಸಿ ಬೇಕು ಕಡಿಮೆ ಬಿಸಿ ಬೇಕು ಆ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ವಾ ವಾಟರ್ ಹೀಟ್ರಲ್ಲಿ ಸೊ ಇದು ಯಾವುದರದು ಸರಣಿ ಜೋಡಣೆಯ ಅನಾನುಕೂಲ ಇನ್ನು ಸಮಾಂತರ ಜೋಡಣೆ ಸರಣಿ ಜೋಡಣೆಗೆ ಇನ್ನೊಂದು ಕಂಪ್ಯಾರಿಸನ್ ಅಂತ ಅಂದರೆ ನೋಡಿ ಇಲ್ಲಿ ವೋಲ್ಟೇಜ್ ಸೇಮ್ ಇದೆ ಮೂರರಲ್ಲೂ ವೋಲ್ಟೇಜ್ ಏನಿದೆ ಸೇಮ್ ಇದೆ ಅಲ್ಲಿ ಇಲ್ಲಿ ವೋಲ್ಟೇಜು ಕಡಿಮೆ ಇದೆ ಅಂದರೆ ಡಿಫ್ರೆಂಟ್ ಇದೆ ಸೊ ಸೇಮ್ ಇರೋದ್ರಿಂದ ಇಲ್ಲಿ ಹಂಡ್ರೆಡ್ ವೋಲ್ಟ್ ಹಂಡ್ರೆಡ್ ವೋಲ್ಟ್ ಹಂಡ್ರೆಡ್ ವೋಲ್ಟ್ ಈ ರೀತಿಯಾಗಿ ಉಪಯೋಗಿಸಿದ್ರೆ ಇಲ್ಲಿ ಬೇಗ ಖಾಲಿ ಆಗಿಬಿಡುತ್ತೆ ವಿದ್ಯುತ್ ಅದೇ ಇಲ್ಲಿ ವಿದ್ಯುತ್ತು ಬೇಗ ಖಾಲಿ ಆಗೋಲ್ಲ ಯಾಕೆ ವಿಭವಂತರ ಎಲ್ಲ ಕಡೆ ವೋಲ್ಟೇಜ್ ಎಲ್ಲ ಕಡೆ ಡಿಫ್ರೆಂಟ್ ಇರೋದ್ರಿಂದ ಬೇಗ ಖಾಲಿ ವಿದ್ಯುತ್ತು ಆದರೆ ಇಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ ನಿಮ್ಮದು ಸೆಲ್ ಏನಾದರೂ ಹಾಕಿದ್ರೆ ಈ ರೀತಿ ಜೋಡಣೆ ಮಾಡಿದಾಗ ಬೇಗ ಖಾಲಿ ಆಗುತ್ತೆ ಇಲ್ಲಾದರೆ ಬೇಗ ಖಾಲಿ ಆಗೋದಿಲ್ಲ ಸೊ ಇದೇನು ನೀವು ಅನಾನುಕೂಲ ಇದ್ರದ್ದು ತಿಳ್ಕೊಳ್ಳಿ ಯಾವುದ್ರದ್ದು ಸರಣಿ ಕ್ರಮದ ಜೋಡಣೆಯ ಅನಾನುಕೂಲವನ್ನು ತಿಳ್ಕೊಳ್ಳಿ ಮತ್ತು ಇದ್ರದ್ದು ಚಿತ್ರ ತಿಳ್ಕೊಳ್ಳಿ ಇದರದ್ದು ಸೂತ್ರವನ್ನು ಕೂಡ ಇಲ್ಲಿ ಬರೆದಿದ್ದೀನಿ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಇದು ಸೂತ್ರ ಸರಣಿ ಕ್ರಮ ಜೋಡಣೆಯದು ಸೂತ್ರ ಫಾರ್ ಎಕ್ಸಾಂಪಲ್ ಅವರು ವಿದ್ಯುತ್ ಮಂಡಲದಲ್ಲಿ ನಾವು ವಿದ್ಯುತ್ ರೋಧಕಗಳು ಆರ್ ಒನ್ ಆರ್ ಟು ಆರ್ ತ್ರೀ ಇಷ್ಟಿಷ್ಟಿದೆ ಅಂತ ಮೂರು ಎರಡು ಐದು ಈ ರೀತಿ ಇದೆ ಒಟ್ಟು ರೋಧ ಎಷ್ಟು ಅಂದರೆ ಈ ರೀತಿ ಹಾಕೊಂಡು ಎಲ್ಲವನ್ನು ಕೂಡಿದ್ರೆ ಬರುತ್ತೆ ಯಾಕೆ ಇಲ್ಲಿ ಆರ್ ಎಸ್ ಅಂತ ಕೇಳ್ತೀವಿ ಸರಣಿ ಜೋಡಣೆಗೆ ಆರ್ ಎಸ್ ಅನ್ನೋ ಸೂತ್ರ ಯಾಕೆ ಬಳಸ್ತೀವಿ ಅಂದರೆ ಇಂಗ್ಲೀಷಲ್ಲಿ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಹೇಳಿಬಿಟ್ಟು ಸೀರೀಸ್ ಅಂದರೆ ಎಸ್ ಅಂತ ತಗೊಂಡಿದ್ದಾರೆ ಅದೇ ನಾವು ಸಮಾಂತರ ಜೋಡಣೆಗೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಪ್ಯಾರಲಲ್ ಅನ್ನೋ ಪದದಿಂದ ಪಿ ಅಂತ ತಗೊಂಡಿದ್ದಾರೆ ಆರ್ ಎಸ್ ಅಂದರೆ ಸರಣಿ ಜೋಡಣೆ ಆರ್ ಪಿ ಅಂದರೆ ಸಮಾಂತರ ಜೋಡಣೆ ಸೊ ಈ ಸಮಾಂತರ ಜೋಡಣೆಯ ಒಂದು ಸೂತ್ರವನ್ನು ಕೂಡ ನಾನು ಬರೆದಿದ್ದೀನಿ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಅಥವಾ ವಿ ಬೈ ಆರ್ ಪಿ ಇದನ್ನು ಕೂಡ ನೀವು ಬರಿಬಹುದು ಇದು ಸಮಾಂತರ ಜೋಡಣೆಯ ಸೂತ್ರ ಇದು ಸರಣಿ ಜೋಡಣೆಯ ಸೂತ್ರ ಲೆಕ್ಕಗಳನ್ನು ಕೇಳ್ತಾರೆ ಅವರು ಲೆಕ್ಕ ಕೇಳಿದಾಗ ನೀವು ಹಾಕ್ಕೊಂಡು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ನಮಗೆ ನೋಡಿ ಇಲ್ಲೇ ಕೂಡ ವೋಲ್ಟ್ ಮೀಟರ್ ಆ ಮೀಟರ್ ಇಟ್ಟಿದರೆ ಇಲ್ಲೂ ಕೂಡ ಒಂದು ಕ್ವಶನ್ ಕೇಳಬಹುದು ನೋಡಿ ವಿದ್ಯುತ್ ಮಂಡಲದಲ್ಲಿ ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಜೋಡಿಸಲಾಗುತ್ತದೆ ಆಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಯಾವಾಗಲೂ ಆದರೆ ವೋಲ್ಟ್ ಮೀಟರ್ ಅನ್ನು ಸಮಾಂತರವಾಗಿ ಜೋಡಿಸಿರ್ತಾರೆ ನೋಡಿ ಇದು ಸಮಾಂತರ ಜೋಡಣೆ ಸೊ ಆ ಮೀಟರ್ ಅನ್ನ ಸರಣಿ ಕ್ರಮದಲ್ಲಿಯೂ ಹಾಗೂ ವೋಲ್ಟ್ ಮೀಟರ್ ಅನ್ನು ಸಮಾಂತರ ಜೋಡಣೆಯಾಗಿ ಜೋಡಿಸಿರುತ್ತಾರೆ ಈ ಪ್ರಶ್ನೆ ಕೇಳ್ತಾರೆ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ ವಿದ್ಯುತ್ ಮಂಡಲದಲ್ಲಿ ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಜೋಡಿಸಿರುತ್ತಾರೆ ವಿದ್ಯುತ್ ಮಂಡಲದಲ್ಲಿ ಆ ಅನ್ನು ಸರಣಿ ಕ್ರಮದಲ್ಲಿಯೂ ವೋಲ್ಟ್ ಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿಯೂ ಜೋಡಿಸಿರುವರು ಅಂತ ಬರಿಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಚಿತ್ರಗಳು ಇಂಪಾರ್ಟೆಂಟ್ ಸೂತ್ರ ಇಂಪಾರ್ಟೆಂಟ್ ಸರಣಿ ಕ್ರಮದ ಜೋಡಣೆಯಲ್ಲಿ ಆಗುವ ಅನಾನುಕೂಲ ಮತ್ತು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ವಿದ್ಯುತ್ ಮತ್ತು ವಿಭವಾಂತರದಲ್ಲಿ ಆಗುವ ಬದಲಾವಣೆ ಏನು ವಿದ್ಯುತ್ ಸೇಮ್ ಇರುತ್ತೆ ವಿಭವಾಂತರ ಬೇರೆ ಬೇರೆ ಇರುತ್ತೆ ಇಲ್ಲಿ ವಿದ್ಯುತ್ ಬೇರೆ ಬೇರೆ ಇರುತ್ತೆ ವಿಭವಾಂತರ ಸೇಮ್ ಇರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ ಇದಿಷ್ಟು ಸರಣಿ ಕ್ರಮದ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ಬಗ್ಗೆ ನೀವು ಇದುವರೆಗೂ ತಿಳ್ಕೊಂಡ್ರಿ ಇನ್ನು ನಮ್ಮ ನೆಕ್ಸ್ಟ್ ಪಾಠದಲ್ಲಿ ನೀವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳು ಇಲ್ಲಿ ಜೌಲದ ಉಷ್ಣೋತ್ಪಾದನಾ ನಿಯಮ ಎಲ್ಲ ಬರುತ್ತೆ ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತು ಈ ಪಾಠದಲ್ಲಿ ಎಲ್ಲೆಲ್ಲಿ ಸೂತ್ರಗಳು ಬರುತ್ತೆ ಎಲ್ಲ ಸೂತ್ರಗಳನ್ನು ಒಂದು ಕಡೆ ಬರೆದು ಇಟ್ಕೊಳ್ಳಿ ಮಕ್ಕಳೇ ತುಂಬ ಉಪಯೋಗ ಆಗುತ್ತೆ ಸೂತ್ರ ಸೊ ನೀವು ಅಟ್ಲೀಸ್ಟು ನೀವು ಲೆಕ್ಕ ಮಾಡದೇ ಇದ್ದರೂ ಅದಕ್ಕೆ ಸಂಬಂಧಪಟ್ಟ ಸೂತ್ರವನ್ನು ಹಾಕಿದ್ರೆ ಒಂದು ಅಂಕ ನಿಮಗೆ ಸುಲಭವಾಗಿ ಸಿಗುತ್ತೆ ಆ ಬೆಲೆಯನ್ನು ಹಾಕಿ ಇಟ್ಟರೆ ಲೆಕ್ಕ ಮಾಡದೇ ಇದ್ರೂ ಸೂತ್ರ ಕರೆಕ್ಟಾಗಿ ಹಾಕಿ ಬೆಲೆಯನ್ನು ಹಾಕಿಟ್ರೆ ಬರುತ್ತೆ ಅದಕ್ಕೋಸ್ಕರ ಈ ಪಾಠದಲ್ಲಿ ಮೊದಲಿನಿಂದ ಕೊನೆಯವರೆಗೂ ಇಲ್ಲೇ ಎಕ್ಸಾಂಪಲ್ಗಳು ಕೊಟ್ಬಿಟ್ಟಿದ್ದಾರೆ ನಿಮಗೆ ಸೊ ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ನೀವು ಇಲ್ಲೇ ನೀವು ಒಂದು ಕಡೆ ಬರ್ಕೊಳ್ಳಿ ಒಂದು ಶೀಟಲ್ಲಿ ಬರೀ ಸೂತ್ರದ ಬಗ್ಗೆಯೇ ಬರ್ಕೊಳ್ಳಿ ಸೊ ನಿಮಗೆ ತುಂಬ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ನೋಡಿ ಇಲ್ಲಿ ಸ ಒಂದು ಲೆಕ್ಕವನ್ನು ತಗೊಂಡು ಹೇಳೋದಾದರೆ ಯಾವ ಯಾವ ರೀತಿ ಸೂತ್ರವನ್ನು ಬರ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದರೆ ವಿಭವಾಂತರ ಆಗುವ ಕೆಲಸ ಎಷ್ಟು ಅಂತ ಅಂದ್ಬಿಟ್ಟು ಅಂದರೆ ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ಲೆಕ್ಕ ಕೇಳಿಬಿಟ್ಟು ಕೆಲಸ ಹಾಗಾದರೆ ಮಾಡಿದ ಕೆಲಸ ಎಷ್ಟು ಅಂತ ಅಂದಾಗ ಅದರ ಸೂತ್ರವನ್ನು ಬರ್ಕೊಳ್ಬೇಕಾಗುತ್ತೆ ಕೆಲಸ ಸೂತ್ರ ಹಾಕ್ಕೊಳ್ಳಿ ಅಥವಾ ವಿಭವಾಂತರದ ಸೂತ್ರ ವಿಭವಾಂತರವನ್ನು ಕಂಡುಹಿಡಿಯಿರಿ ಅದರ ಸೂತ್ರ ಹಾಕ್ಕೊಳ್ಳಿ ಈ ರೀತಿಯಾಗಿ ನೀವು ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಈ ರೀತಿಯಾಗಿ ನೀವು ವಿಭವಾಂತರದ ಸೂತ್ರ ವಿದ್ಯುತ್ ಪ್ರವಾಹದ ಸೂತ್ರ ಈ ರೀತಿಯಾಗಿ ನೀವು ಸೂತ್ರಗಳನ್ನು ಒಂದು ಕಡೆ ಬರ್ಕೊಂಡು ಹೋದರೆ ನೋಡಿ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ವಿದ್ಯುದಾವೇಶದ ಸೂತ್ರ ಇದು ಕ್ಯೂ ಈಸ್ ಈಕ್ವಲ್ ಟು ಐ ಟಿ ಈ ರೀತಿಯಾಗಿ ನೀವು ಒಂದು ಕಡೆ ಬರ್ಕೊಂಡು ಹೋದರೆ ಎಲ್ಲ ತುಂಬ ಈಸಿ ಆಗುತ್ತೆ ಮಕ್ಕಳೇ ಸೊ ನೆಕ್ಸ್ಟು ಇದರಲ್ಲಿ ನಾವು ಪಾರ್ಟ್ ಫೋರ್ನಲ್ಲಿ ಈ ಪಾಠ ಮುಗಿಯುತ್ತೆ ಅಲ್ಲಿ ನೀವು ಜೌಲನ ಉಷ್ಣೋತ್ಪಾದನಾ ನಿಯಮ ತುಂಬ ಇಂಪಾರ್ಟ್ ಇಂಟು ಕಲ್ತ್ಕೊಳ್ತೀರಾ ಸೊ ಇಲ್ಲಿಗೆ ಈ ಪಾಠ ಮುಗಿಸೋಣ ವಂದನೆಗಳು